नमस्कार वीक्षकरे लैब डॉक्टर चैनल के स्वागत इफ यू आर न्यू टू द चैनल चैनल प्लीज लाइक शेयर सब्सक्राइब याके अंदरे नाउ ई चैनल निम्गे मेडिकल इनफॉर्मेशन अन्ना कोड़ता इर्तेवे अदु निम्म लैब टेस्ट आगिरबहुदु अथवा जीवन शैलियल्लि एनु बदलावणे तरबेकु इवेल्लवन्न नीवु तिळ्कोळ्ळबहुदु नीवु नोटिफिकेशन बटन अन्न आन् माडिद्रे मत्तु चैनल अन्न सब्सक्राइब माडिद्रे ईग ई फैटी लिवर बग्गे नानु कंप्लीट ओंदु वीडियो अन्न माडिद्देने कॉसेस आगिरबहुदु रिस्क फैक्टर्स आगिरबहुदु प्रिवेंशन ಇರಬಹುದು ಬಟ್ ಇವತ್ತಿನ ವಿಡಿಯೋದಲ್ಲಿ ನಾವು ಬೇಸಿಕಲಿ ಈ ಗ್ರೇಡ್ಸ್ ಮತ್ತು ಟ್ರೀಟ್ಮೆಂಟ್ ಗಳ ಬಗ್ಗೆ ತಿಳಿದುಕೊಳ್ಳೋಣ ಈಗ ಫ್ಯಾಟಿ ಲಿವರ್ ಫ್ಯಾಟಿ ಅಂದ್ರೆ ಕೊಬ್ಬು ಲಿವರ್ ಅಂದ್ರೆ ಯಕೃತ ಸೊ ಈ ಕಂಡೀಷನ್ ಅಲ್ಲಿ ನಮ್ಮ ಲಿವರ್ ಅಥವಾ ನಮ್ಮ ಯಕೃತದಲ್ಲಿ ಈ ಕೊಬ್ಬಿನ ಅಂಶ ಹೆಚ್ಚಾಗಿರುತ್ತೆ ಇದು ಬಹಳ ಕಾಮನ್ ಕಂಡೀಷನ್ ನಮ್ಮ ಇಂಡಿಯಾದಲ್ಲಿ ಇದರ ಪ್ರೆವಲೆನ್ಸ್ ಅರೌಂಡ್ 40% ಇದೆ ಅಷ್ಟು ಕಾಮನ್ ಆಗಿದೆ ಯಾಕಂದ್ರೆ ನಮ್ಮ ಜೀವನ ಶೈಲಿ ಈಗ ತುಂಬಾ ಬದಲಾಗ್ತಾ ಇದೆ ಇದು ಯೂಶುವಲಿ ಏನು ರೋಗ ಲಕ್ಷಣಗಳನ್ನು ಉಂಟು ಮಾಡ್ತಾ ಇರೋದಿಲ್ಲ ಬಟ್ ನೀವು ಯಾವುದೇ ಒಂದು ಅಲ್ಟ್ರಾಸೌಂಡ್ ಮಾಡಿಸ್ಕೊಳಕ್ಕೆ ಹೋದ್ರಿ ಬೇರೆ ಯಾವುದೋ ಒಂದು ರೀಸನ್ನಿಂದ ಅಥವಾ ಸಿ ಟಿ ಮಾಡಿದ್ರು ಅಥವಾ ನಿಮ್ಮ ಬ್ಲಡ್ ಟೆಸ್ಟಲ್ಲಿ ಲಿವರ್ ಫಂಕ್ಷನ್ ಟೆಸ್ಟಲ್ಲಿ ಏರುಪೇರಾಗಿದೆ ಆವಾಗಲೇ ಗೊತ್ತಾಗತ್ತೆ ನಮಗೆ ನಿಮಗೆ ಫ್ಯಾಟಿ ಲಿವರ್ ಇರಬಹುದು ಅಂತ ಫ್ಯಾಟಿ ಲಿವರಿಗೆ ಮೇನ್ ಕಾಸ್ ಅಂದರೆ ಆಲ್ಕೋಹಾಲ್ ಅಥವಾ ಮದ್ಯಪಾನ ಈಗ ಬಹಳಷ್ಟು ಜನರಲ್ಲಿ ಮದ್ಯಪಾನ ಮಾಡದೇ ಇದ್ರೂ ಸಹ ಅವರಿಗೆ ಈ ಫ್ಯಾಟಿ ಲಿವರ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಏನು ಕಾರಣ ಇರಬಹುದು ಕೆಲವೊಂದು ಔಷಧಿಗಳ ಸೈಡ್ ಇಫೆಕ್ಟ್ ಇರಬಹುದು ಅಥವಾ ನಿಮ್ಮ ಬ್ಲಡ್ ಅಲ್ಲಿ ಟ್ರೈಗ್ಲಿಸರೈಡ್ ಹೆಚ್ಚಾಗಿತ್ತು ಅಂತ ಹೇಳಿದ್ರೆ ನೀವು ಡಯಾಬಿಟಿಕ್ ಇದ್ರಿ ಅಥವಾ ಅನುವಂಶಿಕ ರೀಸನ್ಸ್ ಇಂದ ಸಹ ಇದು ಬರಬಹುದು ನಿಮ್ಮಲ್ಲಿ ಬೊಜ್ಜು ಜಾಸ್ತಿ ಇದೆ ಮತ್ತು ನೀವು ರ್ಯಾಪಿಡ್ ವೇಟ್ ಲಾಸ್ ಅನ್ನ ಮಾಡ್ಕೊಂಡಿದ್ದೀರಿ ಈಗ ಫಸ್ಟ್ ನಮ್ಮ ಲಿವರ್ ಅಲ್ಲಿ ಈ ಫ್ಯಾಟ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಹೀಗೆ ಡೆಪಾಸಿಟ್ ಆಗುವಂತ ಫ್ಯಾಟ್ ಅಲ್ಲಿ ಏನ್ ಮಾಡುತ್ತೆ ಅದು ಉರಿಯೂತವನ್ನ ಉಂಟು ಮಾಡ್ತಾ ಇರುತ್ತೆ ಈ ಉರಿಯೂತ ಮುಂದೆ ಲಿವರ್ ಅನ್ನ ಸಿರೋಟಿಕ್ ಮಾಡುತ್ತೆ ಸಿರೋಸಿಸ್ ಅಂದ್ರೆ ಸಾಫ್ಟ್ ಸ್ಪಾಂಜಿನ ಆಗಿರುವಂತಹ ನಮ್ಮ ಯಕೃತ ಕಲ್ಲಿನ ತರ ಗಟ್ಟಿಯಾಗ್ಬಿಡುತ್ತೆ ಹೀಗಾದಾಗ ಲಿವರ್ ತನ್ನ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತು ನಮ್ಮ ಲಿವರ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ನಮಗೆ ಬದುಕಲಿಕ್ಕೆ ಬಹಳ ಬಹಳ ಡಿಫಿಕಲ್ಟ್ ಆಗ್ತಾ ಇದೆ ಸೊ ಗ್ರೇಡ್ ಆಫ್ ಫ್ಯಾಟಿ ಲಿವರ್ ಗ್ರೇಡ್ 1 ಗ್ರೇಡ್ 2 ಗ್ರೇಡ್ 3 ಇವನ್ನ ಹೇಗೆ ಗ್ರೇಡ್ ಮಾಡ್ತಾರೆ ಇದು ನಿಮ್ಮ ರೇಡಿಯಾಲಜಿಸ್ಟ್ ಅಥವಾ ಅಲ್ಟ್ರಾಸೌಂಡ್ ಮಾಡಬೇಕಾದ್ರೆ ನಿಮ್ಮ ಡಾಕ್ಟರ್ ಅದನ್ನ ಸಬ್ಜೆಕ್ಟಿವ್ ಅವರ ಪ್ರಕಾರ ಅದನ್ನ ಗ್ರೇಡ್ ಮಾಡ್ತಾ ಇರ್ತಾರೆ ಗ್ರೇಡ್ 1 ಫ್ಯಾಟಿ ಲಿವರ್ ಅಲ್ಲಿ ಏನಾಗುತ್ತೆ ಇದು ಮೈಲ್ಡ್ ಫಾರ್ಮ್ ಇರುತ್ತೆ ಅಷ್ಟೇನು ಫ್ಯಾಟ್ ಡೆಪಾಸಿಷನ್ ಇರೋದಿಲ್ಲ ನಿಮ್ಮ ಲಿವರ್ ಅಲ್ಲಿ ಸೊ ಈ ಫ್ಯಾಟ್ ಅಥವಾ ಕೊಬ್ಬು ಏನ್ ಡೆಪಾಸಿಟ್ ಆಗ್ತಾ ಇರುತ್ತೆ ನಿಮ್ಮ ಲಿವರಿನ ಮೇಲ್ಭಾಗದಲ್ಲಿ ಸೈಡ್ಗೆ ಡೆಪಾಸಿಟ್ ಆಗ್ತಾ ಇರ್ಬೋದು ಇಂಥ ಪೇಷಂಟ್ಸ್ಗೆ ಏನೂ ರೋಗ ಲಕ್ಷಣಗಳಿರೋದಿಲ್ಲ ಯಾವುದೋ ಬೇರೆ ಟೆಸ್ಟ್ ಮಾಡಿಸ್ಕೊಳ್ಲಿಕ್ಕೆ ಹೋದಾಗ ಅವರಿಗೆ ಇದು ಡಿಟೆಕ್ಟ್ ಆಗ್ತಾ ಇರುತ್ತೆ ಈಗ ಗ್ರೇಡ್ 3 ಅಂದ್ರೆ ಸಿವಿಯರ್ ಫಾರ್ಮ್ ಆಫ್ ಫ್ಯಾಟಿ ಲಿವರ್ ಈ ಕಂಡೀಷನ್ ಅಲ್ಲಿ ಈ ಗ್ರೇಡ್ 3 ಅಲ್ಲಿ ನಿಮ್ಮ ಲಿವರ್ ತುಂಬಾ ಈ ಕೊಬ್ಬಿನ ಅಂಶ ಡೆಪಾಸಿಟ್ ಆಗ್ತಾ ಇರುತ್ತೆ ಇದು ಹೀಗೆ ಬಿಟ್ರೆ ಮುಂದೆ ಅಲ್ಲಿ ಉರಿಯೂತವನ್ನ ಉಂಟು ಮಾಡಬಹುದು ಇದು ಸಿರೋಸಿಸ್ಗೂ ಹೋಗ್ಬೋದು ಈ ಗ್ರೇಡ್ 2 ಏನಿರುತ್ತೆ ಇದು ಮಾಡರೇಟ್ ಅಂದ್ರೆ ಮೈಲ್ಡ್ ಮತ್ತೆ ಸಿವಿಯರ್ ಫಾರ್ಮಿನ ಮಧ್ಯದಲ್ಲಿ ಇಲ್ಲೂ ಸಹ ಫ್ಯಾಟ್ ಡೆಪಾಸಿಷನ್ ಇರ್ತಾ ಇರುತ್ತೆ ಬಟ್ ಫುಲ್ಲಿ ನಮ್ಮ ಲಿವರ್ ಫ್ಯಾಟ್ ಇಂದ ತುಂಬಿಕೊಂಡಿರೋದಿಲ್ಲ ಗ್ರೇಡ್ 4 ಅಂತ ಹೇಳಿದ್ರೆ ಸಿರೋಸಿಸ್ ಆಫ್ ಲಿವರ್ ಆಕ್ಚುಲಿ ಲಿವರ್ ಅಲ್ಲಿ ಉರಿಯೂತವಿದೆಯೋ ಅಥವಾ ಜಸ್ಟ್ ಫ್ಯಾಟ್ ತುಂಬಿಕೊಂಡಿದೆಯೋ ಅಂತ ನೋಡ್ಲಿಕ್ಕೆ ನಾವು ಮಾಡಬೇಕಾಗಿದ್ದ ಟೆಸ್ಟ್ ಅಂದ್ರೆ ಲಿವರ್ ಬಯೋಪ್ಸಿ ನಿಮ್ಮ ಲಿವರ್ ಅಲ್ಲಿ ಒಂದು ನೀಡಲ್ ಅನ್ನ ಹಾಕಿ ಒಂದು ಲಿವರಿನ ಪಾರ್ಟ್ ಅನ್ನ ತೆಗೆದುಕೊಂಡು ನೋಡಬೇಕು ಬಟ್ ಇದು ಎಲ್ಲರಲ್ಲೂ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಕಾಂಪ್ಲಿಕೇಶನ್ಸ್ ಇರ್ತವೆ ಕಾಸ್ಟ್ಲಿ ಇರುತ್ತೆ ಸೊ ಈಗ ಏನ್ ಮಾಡ್ತೇವೆ ನಾವು ಈ ಫೈಬ್ರೋ ಸ್ಕ್ಯಾನ್ ಎಕ್ಸೆಟ್ರಾ ಅನ್ನ ಮಾಡಿ ನೋಡ್ಕೊಂಡು ಕೆಲವೊಂದು ಬ್ಲಡ್ ಟೆಸ್ಟ್ ನಿಮ್ಮ ಲಿವರ್ ಫಂಕ್ಷನ್ ಟೆಸ್ಟ್ ಏನಾದರೂ ಏರುಪೇರು ಆಗಿದೆಯೋ ಇದರಿಂದ ನಮಗೆ ಒಂದು ಫೇರ್ ಐಡಿಯಾ ಬರ್ತಾ ಇರುತ್ತೆ ನಿಮ್ಮ ಲಿವರ್ ಅಲ್ಲಿ ಈ ಫ್ಯಾಟ್ ತುಂಬಿಕೊಂಡಿದೆಯೋ ಇಲ್ವೋ ಅಂತ ಸೊ ಸಪೋಸ್ ನೀವು ಒಂದು ಅಲ್ಟ್ರಾಸೌಂಡ್ ಮಾಡ್ಕೊಂಡ್ರಿ ಮತ್ತು ನಿಮ್ಮ ಅಲ್ಟ್ರಾಸೌಂಡ್ ರಿಪೋರ್ಟ್ ಅಲ್ಲಿ ಗ್ರೇಡ್ 1 ಅಥವಾ ಗ್ರೇಡ್ 2 ಅಥವಾ ಗ್ರೇಡ್ 3 ಫ್ಯಾಟಿ ಲಿವರ್ ಅಂತ ಬಂದಿದೆ ಸೊ ಇದನ್ನ ನೋಡಿಕೊಂಡು ನೀವು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಬಟ್ ಎಸ್ ನಿಮ್ಮ ಜೀವನ ಶೈಲಿಯ ಬದಲಾವಣೆಯಿಂದ ಮತ್ತು ಕೆಲವೊಂದು ಚೇಂಜಸ್ ಮಾಡೋದ್ರಿಂದ ನೀವು ಈ ಮುಂದೆ ಇದನ್ನ ಪ್ರೋಗ್ರೆಸ್ ಆಗೋದನ್ನ ತಡಿಬಹುದು ಈಗಿನ ಕಾಲದಲ್ಲಿ ನಮಗೆ ಯಾವುದಾದ್ರೂ ಒಂದು ರೋಗ ಬಂತು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ನಮಗೆ ಔಷಧಿ ಬೇಕು ಔಷಧಿಯನ್ನ ತೆಗೆದುಕೊಂಡ ಮೇಲೆ ನಮಗೆ ಫುಲ್ಲಿ ರಿಲೀಫ್ ಸಿಗ್ತಾ ಇರಬೇಕು ಬಟ್ ಈ ಫ್ಯಾಟಿ ಲಿವರಿನ ಕೇಸಸ್ ಅಲ್ಲಿ ಯಾವುದೇ ಒಂದು ಸ್ಪೆಸಿಫಿಕ್ ಗುಳಿಗೆ ಅಥವಾ ಮಾತ್ರೆ ಇರೋದಿಲ್ಲ ಇದಕ್ಕೆ ಬೇಕಾಗಿರೋದು ಮೇನ್ ಅಂದ್ರೆ ನಿಮ್ಮ ಜೀವನ ಶೈಲಿಯ ಬದಲಾವಣೆ ಅಂತ ಹೇಳಿದಾಗ ಜನರಿಗೆ ಬಹಳ ಮಾಡೋದು ತುಂಬಾ ಕಷ್ಟ ಅಂತ ಅನಿಸ್ತಾ ಇರುತ್ತೆ ಬಟ್ ಇದನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಫ್ಯಾಟಿ ಲಿವರ್ ಅನ್ನ ನಾವು ರಿವರ್ಸ್ ಮಾಡಲಿಕ್ಕೆ ಹಿಂದಕ್ಕೆ ತರಲಿಕ್ಕೆ ನಾರ್ಮಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ನಿಮ್ಮ ಆಹಾರದಲ್ಲಿ ಚೇಂಜಸ್ ಅನ್ನ ಮಾಡಬೇಕು ಸಮತೋಲಿತ ಆಹಾರವನ್ನ ತೆಗೆದು
ಸೇರ್ಕೊಳ್ತಾ ಇರಬೇಕು. ಸಮತೋಲಿತ ಅಂದರೆ ಅದರಲ್ಲಿ ಇನಫ್ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಕೊಬ್ಬಿನಾಂಶ ಇರ್ತಾ ಇರಬೇಕು. ಫ್ರೂಟ್ಸನ್ನಾಗಲಿ ಮತ್ತು ವೆಜಿಟೇಬಲ್ಸನ್ನಾಗಲಿ ನಿಮ್ಮ ಡಯಟಲ್ಲಿ ನೀವು ಇನ್ಕ್ಲೂಡ್ ಮಾಡ್ತಾ ಇರಬೇಕು. ಒಳ್ಳೆಯ ಫ್ಯಾಟ್ಸು, ಒಳ್ಳೆಯ ಆಯಿಲ್ಸನ್ನು ನೀವು ತಿನ್ನಬೇಕಾಗತ್ತೆ ಮತ್ತು ಈ ಓವರ್ ಈಟಿಂಗ್ ಮಾಡೋದನ್ನು ನೀವು ನಿಲ್ಲಿಸಬೇಕಾಗತ್ತೆ. ನಿಮ್ಮ ಆಹಾರದಲ್ಲಿ ನಾರಿನಾಂಶ ಇರುವಂತಹ ಫುಡ್ಡನ್ನು ನೀವು ತೆಗೆದುಕೊಳ್ಬೇಕು. ಅದು ಆ್ಯಕ್ಚುಲಿ ನಿಮ್ಮ ಈ ತರಕಾರಿಯಲ್ಲಿ, ಫ್ರೂಟ್ಸಲ್ಲಿ ಎಲ್ಲ ಇರ್ತಾ ಇರುತ್ತೆ. ಕೆಲವೊಂದು ಫುಡ್ಡನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಸಾಲ್ಟ್ ಇರುವಂಥ ಫುಡ್, ಉಪ್ಪಿರುವಂಥ ಫುಡ್ಡು, ಚಿಪ್ಸ್ ಆಗಿರ್ಬೋದು ಅಥವಾ ಬಹಳ ಶುಗರಿ ಇರುವಂಥ ಫುಡ್, ಬೇಕ್ರಿ ಐಟಮ್ಸ್ ಇರ್ಬೋದು, ಪ್ಯಾಕೆಟೆಡ್ ಫುಡ್ಸು, ಇವುಗಳನ್ನೆಲ್ಲ ನೀವು ಲಿಮಿಟ್ ಮಾಡಬೇಕು. ಬಹಳ ಕೊಬ್ಬಿರುವಂಥ ಫುಡ್ಸನ್ನು ನೀವು ಲಿಮಿಟ್ ಮಾಡಬೇಕಾಗತ್ತೆ. ಅಲ್ಕೋಹಾಲಿಂದ ನಿಮಗೆ ಫ್ಯಾಟಿ ಲಿವರ್ ಆಗಿತ್ತು ಅಂತ ಹೇಳಿದ್ರೆ ಅಲ್ಕೋಹಾಲನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಹೆಚ್ಚಿನ ನೀರನ್ನು ಕುಡಿಯೋದ್ರಿಂದ ಸಹ ನಿಮ್ಮ ಲಿವರಿನ ಹೆಲ್ತನ್ನು ಇದು ಮೇಂಟೈನ್ ಮಾಡ್ತಾ ಇರುತ್ತೆ. ನಿಮ್ಮ ವೇಟ್ ಏನಾದರೂ ಹೆಚ್ಚು ಇತ್ತಂತ ಹೇಳಿದರೆ ನೀವು ಅಟ್ಲೀಸ್ಟ್ ಒಂದು 10% ಹತ್ತಲ್ಲ, ನೀವು ಅಟ್ಲೀಸ್ಟ್ ಒಂದು 5% ವೇಟ್ ಲಾಸ್ ಮಾಡಿಕೊಂಡ್ರೂ ಸಹ ಬಹಳ ಡಿಫ್ರೆನ್ಸ್ ಇದು ಮಾಡ್ತಾ ಇರುತ್ತೆ. ಆದರೆ ಈ ವೇಟನ್ನು ನೀವು ಕ್ರಮೇಣವಾಗಿ ಲೂಸ್ ಮಾಡಬೇಕು. ಡಯಾಬಿಟಿಕ್ ಇದ್ದರೆ ನಿಮ್ಮ ಬ್ಲಡ್ ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿರಬೇಕು. ನಿಮ್ಮ ಟ್ರೈಗ್ಲಿಸರೈಡ್ ಏನಾದರೂ ಹೆಚ್ಚಾಯಿತು ಅಂತ ಹೇಳಿದರೆ ನೀವು ಅದಕ್ಕೆ ಔಷಧಿಯನ್ನು ತೆಗೆದುಕೊಳ್ತಾ ಇರಬೇಕು. ಎಲ್ಲ ಔಷಧಿಗಳು ಈ ಲಿವರಲ್ಲಿಯೇ ಮೆಟಬೊಲೈಸ್ ಆಗ್ತಾ ಇರ್ತವೆ. ಅದು ನಿಮ್ಮ ಹರ್ಬಲ್ ಸಪ್ಲಿಮೆಂಟ್ಸ್ ಇರ್ಬೋದು ಅಥವಾ ನಿಮ್ಮ ಪ್ಯಾರಾಸಿಟಮಾಲ್ ಅಂತ ಗುಳಿಗೆ ಇರ್ಬೋದು. ಸೊ ಯಾವುದೇ ಒಂದು ಗುಳಿಗೆಯನ್ನು ತೆಗೆದುಕೊಳ್ತಾ ಇರಬೇಕಾದ್ರೆ ನೀವು ಬಹಳ ಕೇರ್ಫುಲ್ ಆಗಿರಬೇಕು. ನಿಮಗೆ ಫ್ಯಾಟಿ ಲಿವರ್ ಇತ್ತು ಅಂತ ಹೇಳಿದರೆ, ಏನೇ ಒಂದು ಮಲ್ಟಿವಿಟಾಮಿನ್ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳೋದೇ ಇತ್ತು ಅಂತ ಹೇಳಿದರೆ ನಿಮ್ಮ ಡಾಕ್ಟರನ್ನು ಕೇಳಿ ನೀವು ಈ ಔಷಧಿಯನ್ನು ಸ್ಟಾರ್ಟ್ ಮಾಡಬೇಕು. ಈ ಲಿವರಿನ ವೈರಸ್ ಲೈಕ್ ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಇವುಗಳ ಅಗೇನ್ಸ್ಟ್ ನೀವು ವ್ಯಾಕ್ಸಿನೇಷನ್ ಅನ್ನು ಸಹ ತೆಗೆದುಕೊಳ್ಬಹುದು. ಅನ್ಫಾರ್ಚುನೇಟ್ಲಿ ಈ ಫ್ಯಾಟಿ ಲಿವರ್ಗೆ ಯಾವುದೇ ಔಷಧಿ ಅಥವಾ ಮಾತ್ರೆ ಇಲ್ಲ. ಬಟ್ ಅಮೇರಿಕನ್ ಅಸೋಸಿಯೇಷನ್ ಆಫ್ ಲಿವರ್ ಡಿಸೀಸ್ ಈ ಬಯೋಪ್ಸಿಯಿಂದ ಏನಾದರೂ ನಮಗೆ ಈ ಅಲ್ಲಿ ಉರಿಯೂತವಿದೆ ಅಂತ ಗೊತ್ತಾದರೆ ಆವಾಗ ಈ ವಿಟಮಿನ್ ಇ ಮತ್ತು ಪಯೋಗ್ಲಿಟಾಜೋನ್, ಇದು ಡಯಾಬಿಟಿಸ್ಗೆ ಟ್ರೀಟ್ ಮಾಡುವಂಥ ಒಂದು ಮೆಡಿಸಿನ್, ಈ ಔಷಧಿಗಳು ಹೆಲ್ಪ್ ಮಾಡ್ತಾವೆ ಅಂತ ಅವರ ಸ್ಟಡಿ ತೋರಿಸಿದೆ. ಸೊ ಈ ಫ್ಯಾಟಿ ಲಿವರನ್ನು ನಾವು ರಿವರ್ಸ್ ಮಾಡ್ಬೋದು ಅಥವಾ ಫ್ಯಾಟಿ ಲಿವರ್ ಇದ್ದದನ್ನು ಮತ್ತೆ ನಾವು ನಾರ್ಮಲ್ ಲಿವರಿಗೆ ತರಬಹುದು? ಹೌದು, ತರಬಹುದು. ಬಟ್ ಕೆಲವೊಂದು ಫ್ಯಾಕ್ಟರ್ಸ್ ಮೇಲೆ ಇದು ಡಿಪೆಂಡ್ ಆಗ್ತಾ ಇರುತ್ತೆ. ಎಷ್ಟು ಬೇಗ ಇದನ್ನು ನಾವು ಪತ್ತೆ ಹಚ್ತೇವೆ, ಎಷ್ಟು ಬೇಗ ನೀವು ನಿಮ್ಮ ಜೀವನ ಶೈಲಿಯನ್ನು ಮಾಡಿಫೈ ಮಾಡ್ತೀರಾ, ಎಷ್ಟು ಬೇಗ ನೀವು ಈ ಆಲ್ಕೋಹಾಲನ್ನು ಸ್ಟಾಪ್ ಮಾಡ್ತೀರಾ, ಇವೆಲ್ಲದರ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಒಂದು ಸಲ ಆ ಫ್ಯಾಟಿ ಲಿವರಲ್ಲಿ ಉರಿಯೂತ ಸ್ಟಾರ್ಟ್ ಆಯಿತು, ಆವಾಗ ಅದನ್ನು ರಿವರ್ಸ್ ಮಾಡುವುದು ಬಹಳ ಕಷ್ಟ. ಫ್ಯಾಟಿ ಲಿವರ್ ಇದ್ದವರು ಎಷ್ಟು ದಿನಗಳ ಅಥವಾ ಎಷ್ಟು ವರ್ಷಗಳವರೆಗೆ ಬದುಕಬಹುದು ನೋಡಿ. ಫ್ಯಾಟಿ ಲಿವರ್ ಅಂದರೆ ಇದೇನು ಕ್ಯಾನ್ಸರ್ ಅಲ್ಲ. ಸೊ ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿ ನಾರ್ಮಲ್ಲೇ ಇರುತ್ತೆ. ಬಟ್ ಇಂಥವರಲ್ಲಿ ಈ ಹಾರ್ಟ್ ಪ್ರಾಬ್ಲಮ್ಸ್ ಬರೋದು ಅಥವಾ ಡಯಾಬಿಟಿಸ್ ಬರುವಂತಹ ಚಾನ್ಸಸ್ ಇರುತ್ತೆ. ಈ ಫ್ಯಾಟಿ ಲಿವರ್ ಇರುವಂತಹ ಪೇಷಂಟ್ಸಲ್ಲಿ ಒಂದು 30% ಆಫ್ ದ ಪೇಷಂಟ್ ಈ ಸಿರೋಸಿಸ್ಗೆ ಹೋಗ್ತಾರೆ. ಅಂಥವರಲ್ಲಿ ಒಂದು 20% ಆಫ್ ದ ಜನರಿಗೆ ಬೇರೆ ಕಾಂಪ್ಲಿಕೇಶನ್ಸು ಲೈಕ್ ಕ್ಯಾನ್ಸರ್ಸು ಎಕ್ಸೆಟ್ರಾ ಬರ್ತಾ ಇರ್ಬೋದು. ಈಗ ನಮ್ಗೆ ಹೇಗೆ ಗೊತ್ತಾಗತ್ತೆ ನನ್ನ ಫ್ಯಾಟಿ ಲಿವರ್ ಈಗ ಸಿರೋಸಿಸ್ಗೆ ಕನ್ವರ್ಟ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ನೋಡಿ. ಫ್ಯಾಟಿ ಲಿವರಲ್ಲಿ ನಾನು ಹೇಳಿದಾಗೆ ಯೂಶ್ವಲಿ ಏನೂ ರೋಗ ಲಕ್ಷಣಗಳಿರೋದಿಲ್ಲ. ಬಟ್ ಒಂದು ಸಲ ನಿಮ್ಮ ಲಿವರ್ ಸಿರೋಸಿಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅದರ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಒಂದು ಸಲ ಈ ಸಿರೋಸಿಸ್ ಸ್ಟಾರ್ಟ್ ಆದಾಗ ರೋಗ ಲಕ್ಷಣಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಲೈಕ್ ನಿಮಗೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಬೋದು, ಅಸೈಟಿಸ್ ಆಗ್ಬೋದು, ರಕ್ತವನ್ನು ಕಾರ್ಕೊಳ್ಬೋದು, ಪೋರ್ಟಲ್ ಹೈಪರ್ ಟೆನ್ಷನ್ ಆಗ್ಬೋದು, ನಿಮ್ಮ ಸ್ಪ್ಲೀನ್ ಎನ್ಲಾರ್ಜ್ ಆಗ್ಬೋದು, ನಿಮ್ಮ ಬ್ರೈನ್ ಸಹ ಇದರಲ್ಲಿ ಇನ್ವಾಲ್ವ್ ಆಗ್ಬೋದು. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಹೆಲ್ಪ್ ಮಾಡಿದೆ ನಿಮ್ಮ ಕ್ವೆಶನ್ಸನ್ನು ಆನ್ಸರ್ ಮಾಡಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.